ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಭಿಸ್ತ್ರಾಯಿನೋ ದೇವಿ ದುರ್ಗೇ ದೇವಿ ನಮೋಸುತೆ. ಕನ್ನಡ ಅಂತಕ್ಕಂಥದ್ದು ಭಾಳ ವಿಶೇಷವಾದ ಪದ, ಜನ ಅದನ್ನು ಮರ್ತುಬಿಡ್ತಾ ಇದ್ದಾರೆ. ಇವತ್ತಿಗೆ ಯಾವ ತಿಂಗಳು ತಗೋತಾರೆ ಅಂದರೆ ನವಂಬರ್ ತಿಂಗಳು, ಒಂದು ತಿಂಗಳು ಮಾತ್ರ ಅವ್ರಿಗೆ ಕನ್ನಡದ ಮೇಲೆ ಜ್ಞಾಪಕ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಆ ಡಿಸೆಂಬರ್ ಫಸ್ಟ್ ವೀಕ್ ಬರ್ತಿದ್ದಂಗೆ ಎಲ್ಲ ಇಂಗ್ಲೀಷ್ ಪದಕ್ಕೆ ಹೋಗ್ಬಿಡ್ತಾರೆ. ಅದು ತಪ್ಪು ಅನ್ನೋ ಭಾವನೆ ಇದೆ ನನ್ನಲ್ಲಿ. ಪ್ರತಿಯೊಂದಕ್ಕೂ ಸದ್ಬಳಕೆ ಆಗಬೇಕಾದ್ರೆ ಕನ್ನಡದಿಂದ ಸದ್ಬಳಕೆ ಆದರೆ ಒಳ್ಳೆಯದಾಗುತ್ತೆ. ಇವತ್ತಿನ ಪ್ರಪಂಚ ಹೇಗಿದೆ ಅಂತಂದರೆ, ತಂದೆ ತಾಯಿ ಕನ್ನಡದಲ್ಲಿ ಆಸಕ್ತಿ ತೋರಿಸ್ತಾರೆ, ತಮ್ಮ ಮಕ್ಕಳನ್ನು ತಗೊಂಡಾಗ ಇಂಗ್ಲೀಷ್ ಸ್ಕೂಲಲ್ಲಿ ಸೇರಿಸಿರ್ತಾರೆ. ಇದು ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಪ್ರತಿಯೊಬ್ಬ ಮನುಷ್ಯನೂ ಸಂಸ್ಕಾರ ಅಂತಕ್ಕಂಥದ್ದು ಮನೇಲಿ ಬೆಳೆಸಿದ್ರೆ ಮಾತ್ರನೇ ಅದಕ್ಕೆ ಉತ್ತಮವಾದ ಫಲಗಳು ಸಿಗುತ್ತೆ. ಯಾವುದೇ ಒಂದು ನಾಡ ನುಡಿ ಜಲ ರಾಷ್ಟ್ರ ಭಾಷೆ ಆಗಿರ್ಬೋದು ಎಲ್ಲದಕ್ಕೂ ಒಂದು ಸಿಗಬೇಕಾದ್ರೆ ಕನ್ನಡವನ್ನು ಅನುಷ್ಠಾನಕ್ಕೆ ತೊಗೊಂಬಂದರೆ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮಾತೃಭಾಷೆ ಆಗಿರ್ತಕ್ಕಂಥ ಕೂಡ ಅದನ್ನು ಮರ್ತುಬಿಡ್ತಾ ಇದ್ದಾರೆ. ಈ ಕನ್ನಡ ಮನೇಲಿ ಮಾತಾಡೋರು ತಮಿಳು ಸಂಪರ್ಕ ಮಾಡ್ಕೋಬೋದು, ಆಂಧ್ರ ಸಂಪರ್ಕ ಮಾಡ್ಕೋಬೋದು, ಇಂಗ್ಲೀಷ್ ಸಂಪರ್ಕ ಮಾಡ್ಕೊಂಡವರು ನಮ್ಮ ಮೂಲ ಭಾಷೆಯನ್ನು ಮರೀತಾ ಇದ್ದಾರೆ. ಅದೇ ಮರಿಕೊಡೋದು, ನಾವು ಹುಟ್ಟಿರೋದು ಕನ್ನಡ ನಾಡಿನಲ್ಲಿ, ಕೊನೆಯ ನಮ್ಮ ಜೀವ ಇರೋರಿಗೂ ಕನ್ನಡಕ್ಕೆ ನಾವು ಸಹಕಾರ ಕೊಡಬೇಕು ಅನ್ನೋದು ನನ್ನ ಆಸೆ. ತಾವು ಮಾಡ್ತಾ ಇರತಕ್ಕಂಥ ಒಂದು ಕೆಲಸಕ್ಕೆ ಎಲ್ಲ ಚಾಮುಂಡೇಶ್ವರಿ ಪರಿಪೂರ್ಣವಾದ ಆಯುರಾರೋಗ್ಯ ಐಶ್ವರ್ಯ ಶಕ್ತಿ ಕೊಡಲಿ, ನಿಮಗೆ ಹೆಚ್ಚಿನ ಕೀರ್ತಿ ಯಶಸ್ಸು ಬರಲಿ, ಇದು ನಾಡಿನ ಅಭಿವೃದ್ಧಿ ಆಗಲಿ, ನಾಡಿನ ಪರ ಎಲ್ಲ ರಾಷ್ಟ್ರ ರಾಜ್ಯಗಳಿಗೂ ಈ ಕನ್ನಡ ಅಂತಕ್ಕಂಥದ್ದು ಬೆಳೀಲಿ ಅನ್ನೋಕ್ಕೆ ಭಾಳ ಇಷ್ಟಪಡ್ತೀನಿ ನಾನು ಹೇಳೋಕ್ಕೆ ಪೂರ್ತಿಯಾಗಿ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ತುಂಬ ಒಳ್ಳೆಯದಾಗಲಿ, ಈ ಮಾಡ್ತಿರ್ತಕ್ಕಂಥ ಕೆಲಸಕ್ಕೆ ಯಶಸ್ವಿ ಕೀರ್ತಿ ಎಲ್ರಿಗೂ ಬರಲಿ, ಕನ್ನಡ ನಾಡೇ ಅಭಿವೃದ್ಧಿ ಆಗಲಿ, ಕನ್ನಡ ಯಾವಾಗಲೂ ಡಿಂಡಿಮವಾಗಿ ಮೊಳಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಪೂರ್ತಿಯಾಗಿ.